ದಾರಿ ನಮಗೆ ಚಮ್ಮಲಿವರೆಗೂ ಬಿಟ್ಟ ತಕ್ಷಣ ನಾವು ಅಲ್ಲಿಂದ ಅವತ್ತು ನಮಗೆ ವಿಡಿಯೋ ಮಾಡಕ್ ಆಗಲಿಲ್ಲ ಕಾರಣ ಇಷ್ಟೇ 13 ಕಿಲೋಮೀಟರ್ ಅಲ್ಲಿಂದ ಗೋಪೇಶ್ವರನ ಊರಿಗೆ 13 ಕಿಲೋಮೀಟರ್ ಇದೆ ಗುರು 13 ಕಿಲೋಮೀಟರ್ ವರೆಗೂ ನಡೆಕೊಂಡೆ ಬಂದಿದ್ದೀವಿ ಕತ್ತಲಲ್ಲಿ ಎಟ್ಟರ್ ತೊಂಡಿದ್ ಎಷ್ಟು ಯೂಸ್ ಆಯ್ತು ಅಂತ ಅಲ್ಲಿ ಗೊತ್ತಾಯ್ತು ನಮಗೆ 13 ಕಿಲೋಮೀಟರ್ ಒಬ್ರು ಲಿಫ್ಟ್ ಕೊಡಲಿಲ್ಲ ನಮಗೆ ಸೋ ನಡೆಕೊಂಡು ಬಂದೆ ಲಿಫ್ಟ್ ಕೊಡಕ್ಕೆ ಅದು ಕಾರ್ದಾರಿ ಫಸ್ಟ್ ಆಫ್ ಆಲ್ ನಿಲ್ಸೋಕೆ ಎದುರ್ಕೋತವ್ರೆ ಜನ ನಮ್ಮ 4 ಜನ ನೋಡಿ ಅಲ್ಲಿಂದ 13 ಕಿಲೋಮೀಟರ್ ನಡ್ಕೊಂಡು ಬಂದು ಗೋಪೇಶ್ವರನ ಊರಲ್ಲಿ ರೂಮ್ ಮಾಡ್ತೀವಿ ರೂಮ್ ಮಾಡಿದ್ವಿ ನಾವು ರೂಮ್ ಮಾಡಿ 2 ದಿನ ಸ್ಟೇ ಆದ್ವಿ ಅಲ್ಲೇನೆ ಕಾರಣ ಏನು ನಮ್ಮ ಐಫೋನ್ ದು ಸ್ಟೋರೇಜ್ ಫುಲ್ ಆಗಿಬಿಡಿತ್ತು ಯಾ ಏನು ಒಂದು ವಿಡಿಯೋನೇ ಓಪನ್ ಆಗ್ತಿರಲಿಲ್ಲ ಏನು ಇಲ್ಲ ಅದೊಂದು ಕಾರಣಕ್ಕೆ ಒಂದು ದಿನ ಸ್ಟೇ ಆದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಸ್ಟೋರೇಜ್ ಎಲ್ಲ ಮೂವ್ ಮಾಡ್ಕೊಂಡು ಸೋ ಇವಾಗ ನಾವು ಗೋಪೇಶ್ವರಿಂದ ಒಂದು 10 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಟುವರ್ಡ್ಸ್ ಇವಾಗ ನಮ್ಮ ಫಸ್ಟ್ ಟಾರ್ಗೆಟ್ ಇರೋದು ಚೋಪ್ತಾಗೆ ಚೋಪ್ತಾಗೆ ಹೋಗಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಮಳೆ ಬೇರೆ ಬಂದ್ಬಿಡ್ತು ಸೆಂಟ್ರಲ್ ಅದಕ್ಕೆ ನೋಡಿ ಎಲ್ಲ ರೈನ್ ಕೋಟ್ ಹಾಕೊಂಡು ಶಿಸ್ತಾಗಿ ಪ್ಯಾಕ್ ಆಗ್ಬಿಟ್ಟಿದ್ದೀವಿ ಏನು ಬಂದರೂ ನಿಲ್ಸೋಂಗಿಲ್ಲ ನಮ್ಮ ರೈಡ್ನ ನುಗ್ಗಿನಿ ನಡೆ ಮುಂದೆ ಅಂತ ನೋಡ್ರಿ ಹಿಂಗೆ ಉರ್ದುಂಬಿಸ್ತಾ ಇರ್ತಾರೆ ನಮಗೆ ಒಟ್ಟಿನಲ್ಲಿ ನಮ್ಮ ಟಾರ್ಗೆಟ್ ಏನಿದ್ರು ಇವಾಗ ಚೋಪ್ ತಗೋಕೆ ಮುಂದೆಗಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಮಳೆ ಇವಾಗ ನಿಲ್ತಿದೆ ಕೂಲ್ ಆಗಿದೆ ನೋಡಿ ಸುತ್ತ ವೆದರ್ ನೋಡಿ ಹೆಂಗಿದೆ ಅಂತ ಇಲ್ಲೆಲ್ಲೇ ನೋಡಿದ್ರು ಉತ್ತರಾಖಂಡ್ ದಾಟವರೆಗೂ ಬರೀ ಮಂಜು ಮಳೆ ಮಂಜು ಫಾಗ್ ಫುಲ್ಲು ಇಲ್ಲಿ ನೋಡಿ ಆರೆಂಜ್ ಇದೆ ಆರೆಂಜ್ ಅಲ್ಲ ಅದು ಎಳ್ಳಿಕಾಯಿ ಮರ ಇಲ್ಲಿ ನೋಡ್ತಾ ಇರಬಹುದು ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲಿಕಾಯಲ್ಲ ಯಾವ್ದೋ ಮರ ಬಿಟ್ಟಿದೆ ಯಾವ್ದು ಅಂತಾನೆ ಗೊತ್ತಿಲ್ಲ ನೋಡೋಣ ನಡ್ಕೊಂಡು ಹೋಗ್ತಾ ಇದೀವಿ ದೇವ್ರ ದಯ ಯಾರನ್ನ ಒಬ್ರು ಲಿಫ್ಟ್ ಕೊಟ್ರೆ ಸಾಕಪ್ಪ ಈಗ ಇಲ್ಲಿಂದ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ರೋಡ್ ಮೇಲೆ ನಡ್ಕೊಂಡೇ ಹೋಗ್ತಾ ಇದೀವಿ ಹೇಳಿದ್ನೇಳಿ ಕಿರಣ್ ಸೈಕ್ ಆಗ್ಬಿಟ್ಟಿದ್ದಾನೆ ಸೈಕ್ ಮಾಡ್ತಾವನೆ ಅಲ್ಲಿಂದ ಒಂದು 13 ಕಿಲೋಮೀಟರ್ ಬಂದಮೇಲೆ ಈ ರೋಡ್ ಹಿಂಗೆ ಕಂಟಿನ್ಯೂ ಆಗಿದೆ ನೋಡಿ ಬಟ್ ನಾವು ಅಡ್ಡದಾರಿಗೆ ಬಂದಿದ್ದೀವಿ ಕಾಡ್ದಾರಿಗೆ ನೋಡಿ ಇವಾಗ ಮೇಲೆ ಹೋಗ್ತಾ ಇದೀವಿ ಅಲ್ಲಿ ಹೋಗ್ತಾವ್ರೆ ನೋಡಿ ಕಾಡ್ದಾರಿ ಇದು ಫುಲ್ಲು ಮಂಡಲನ ಊರಲ್ಲಿದ್ದೀವಿ ನಾವು ಇಲ್ಲಿಂದ ಅವ್ರು ಯಾರೋ ಹಳ್ಳಿಯವ್ರು ಹೇಳಿದ್ರು ಕಾಡ್ದಾರಿ ಆದರೆ ಫುಲ್ ಕಾಡಿದು ನಡ್ಕೊಂಡು ಹೋಗ್ಬೇಕಾದ್ರೆ ಹುಷಾರು ಅಂತ ಇಲ್ಲಿ ಫುಲ್ ಪಾಚಿ ಕಾಲುಗಳು ಹಂಗೆ ಜರ ಜರ ಅಂತ ಜಾರ್ತಾ ಇದ್ದಾವೆ ಆದರೂ ಹೋಗ್ತಾ ಇದ್ದೀವಿ ಮೇಲೆ ನೋಡಬೇಕು ಕತ್ಲಾಗ್ತಾ ಇದೆ ಇವಾಗ ಹೋಗ್ತೀರಾ ಇವಾಗ ಹೋಗ್ತೀರಾ ಅಂತೆಲ್ಲ ಆಶ್ಚರ್ಯವಾಗಿ ಕೇಳ್ತಾವ್ರು ಇಲ್ಲ ಬ್ರೋ ಹೋಗ್ತೀವಿ ಅಂತ ಹೇಳಿದ್ವಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ಟೈಮು ಎವಿ ಅಂದರೆ ಎವಿ ಕಾಡು ಏನು ಕಣ್ಣು ಆ ಕಡೆ ಕಡೆ ಏನೂ ಇಲ್ಲ ಪಾಚಿ ಎವಿ ಕಾಲೆಲ್ಲ ಜಾರ್ತೈತೆ ಇವಾಗ ಬಾಯಿಗೆ ಬಂದಿತ್ತು ಬಟ್ಟ ಅಂತ ಜಾರ್ಬಿಡ್ತು ನೋಡಿ ಇಲ್ಲಿ ಹೋಗ್ತಾ ಇದಾರೆ ಇಬ್ರು ಆದ್ರೆ ನಮ್ಮ ಜೊತೆಗೆ ಈ ಸೆಕ್ಯೂರಿಟಿ ಬೇರೆ ಇಲ್ಲಿ ಇಲ್ಲಿ ಚಾರ್ಲಿ ಚಾರ್ಲಿ ಹಾಯ್ ಹಾಯ್ ಹೇಳ್ರಿ ಅಲ್ಲಿ ಹಾಯ್ ಹೇಳು ಹಾಯ್ 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 ಬಲ ಹಾಯ್ ಬಲ ಹಾಯ್ ಹಾಯ್ ಕ್ಯೂಟ್ ಆಗಿದೆ ನೋಡಿ ಪಾಪ ನಮಗೋಸ್ಕರ ಮೇಲೆ ಬಂದಿದೆ ಇದು ಕರ್ಕೊ ಬರ್ತಾ ಇದೆ ನಮ್ಮನ್ನ ಫುಲ್ ಚಲೋ ಬಟ ಚಲೋ ಚಲೋ ಹಿಂಗೆ ನಮ್ಮ ಗೈಡ್ ಚಲೋ ಅಂದ್ರೆ ಸಾಕು ನೋಡೋಣ ಪಾಪ ನಮ್ಮ ಜೊತೆಗೆ ಎಲ್ಲಿ ಬರುತ್ತೆ ಅಂತ ಇದು ಖಂಡಿತ ಬಿಸ್ಕೆಟ್ ಸಿಕ್ಕಿದ್ರೆ ಹಾಕಿ ಹಾಕ್ತೀವಿ ನಾವು ಅದು ಪಾಚಿಗೆ ಜಾರ್ತೈತೆ ಕಾಲು ಓಕೆ ಫಸ್ಟ್ ಇವಾಗ ಈ ಕಾಡ್ದಾರಿಂದ ಆಚೆ ಹೋಗ್ತೀವಿ ಈ ಕಾಡ್ದಾರಿಂದ ಆಚೆ ಹೋಗ್ಬಿಟ್ಟು ಸಿಗ್ತೀನಿ ಇಲ್ಲಿ ನೀರು ದಾಟ್ತಾ ಇದೀವಿ ಬ್ರಿಡ್ಜ್ ನೀರು ಚಲೋ ಚಲೋ ಸೂಪರ್ ಆಗಿ ದಾಟ್ತು ಇಲ್ಲಿ ಕಡ್ಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೀರು ಫುಲ್ಲು ದಾಟ್ಕೊಂಡು ಹೋಗ್ತಾ ಇದೀವಿ ಕಡ್ಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಫುಲ್ಲು ಕಾಡು ಸೆಂಟ್ರಲ್ ಇದ್ದೀವಿ ಏನು ಇಲ್ಲ ಆ ಕಡೆ ಈ ಕಡೆ ಅವರು ಪ್ರಾಣಿಗಳು ಸಿಗುತ್ತೆ ಅಂದರು ಬಟ್ ನಿಮ್ಮನ್ನು ನೋಡಿದ್ರೆ ಕಾಡು ಪ್ರಾಣಿಗಳೇ ಓಡೋಗುತ್ತೆ ಹಂಗಿದ್ದಿರೋರು ನೀವೆಲ್ಲ 4 ಜನ ಆದರೆ ಹುಷಾರಾಗಿ ಹೋಗ್ರಿ ನೋಡಿಕೊಂಡು ಒಗ್ಗಟ್ಟಾಗಿರ್ರಿ ಒಬ್ರನ್ನ ಬಿಟ್ಟು ಒಬ್ರು ಆ ಕಡೆ ಈ ಕಡೆ ಹೋಗ್ಬೇಡ್ರಿ ಅಂತ ಹೇಳಿದ್ದಾರೆ ಕತ್ಲಾಗೋದ್ರೊಳಗಡೆ ಎಲ್ಲ ನಮ್ಮ ಮುಂದಕ್ಕೆ ಹೋಗ್ಬಿಡಿ ಫಸ್ಟು ಅಂತ ಹೇಳಿದ್ದಾರೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಕಿರಣ್ ಕಿರಣ್ ತುಂಬ ಹಿಂದೆ ಉಳ್ಕೊಂಬಿಟ್ಟಿದ್ದಾನೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗ್ಬಾರ್ದು ಎಲ್ಲ ಒಟ್ಟಿಗೆ ಇರಬೇಕು ಮತ್ತು ಇಲ್ಲಿ ನೋಡಿ ನಾವು ಒಂದು ಹೊಸ ಬ್ಯಾಗ್ ಪರ್ಚೇಸ್ ಮಾಡಿದ್ದೀವಿ ಡೇರಾದೂನ್ ಅಂತ ಹಾಕಿದ್ದಾರೆ ಆದರೆ ನಾವು ತೊಗೊಂಡಿದ್ದು ಬಂದು ಗೋಪೇಶ್ವರಲ್ಲಿ ನಮಗೆ 2 ಬ್ಯಾಗು ಇಟ್ಕೊಳಕ್ಕಾಗ್ತಿರ್ಲಿಲ್ಲ ಫುಲ್ ವೆಯ್ಟ್ ಆಗಿತ್ತು ಸೊ
ಸೊ ಇವಾಗ ಇನ್ನೊಂದು ತಗೊಂಡಿದ್ದೀವಿ, ಅದಕ್ಕೆ ಎಲ್ಲ ಸೆಟಪ್ ಮಾಡಿದ್ದೀವಿ, ನಮ್ಮದು ಫ್ಲ್ಯಾಗು ಬಾವುಟ ಎಲ್ಲ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಡಲ್ಲಿ, ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ಇವಾಗ ಕಾಡ್ದಾರಿಂದ ಮೇಲ್ಗಡೆ ಬಂದ್ವಿ, ಒಂದು 1.5 ಕಿಲೋಮೀಟರ್ ಒಳಗಡೆ ನಡ್ಕೊಂಡು ನೋಡಿ ಇದೇ ದಾರಿ ನಾವು ಬಂದಿದ್ದು. ಇನ್ನು ಹಂಗೋದ್ರೆ ಇನ್ನೂ ಕಂಟಿನ್ಯೂ ಇದೆ, ಭಯಂಕರ ಇದೆ ಅಲ್ಲಿ ಕಾಡ್ದಾರಿ. ಫುಲ್ ಸೆಂಟ್ರಲ್ ಇದ್ದೀವಿ ಈಗ, ಕಾಡ್ ಸೆಂಟ್ರಲ್ಲಿ ಗಾರ್ಡ್ ಸೆಕ್ಷನ್ ಇದು. ಆ ನಾಯಿ ಇರೋದ್ರಿಂದ ನಮ್ಗೆ ತುಂಬ ಧೈರ್ಯ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆರಾಮಾಗಿ. ಆ ದಾರಿ ಹೆಂಗೆ ಹುಡುಕ್ತಾ ಇದೆ ಅಂದರೆ ಅಷ್ಟು ನೀಟಾಗಿ ಕರ್ಕೊಂಬಿಡ್ತಾ ಅದು ಹೋಗಿ ನಾವು ಮುಂದೆ ಅದ್ರ ನಮ್ಮ ಮುಂದೆ ಹೋಗ್ತಾ ಇತ್ತು ಅದು. ಇವಾಗ ಇಲ್ಲಿ ರೋಡಿಗೆ ಬಂದು ನಿಂತೀವಿ, ಯಾವುದೇ ರೀತಿ ಗಾಡಿ ಬರ್ತಾಯಿಲ್ಲ ಅಲ್ಲಿ. ನೋಡ್ಬೇಕು ಎಲ್ಲಿಗೆ ಹೋಗೋದು ಏನು ಗೊತ್ತಿಲ್ಲ. ಇವತ್ತು ರೂಮು ಸಿಗ್ತಾ ಇಲ್ಲ ಎಲ್ಲೋ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಇರಿ, ಸುಸ್ತಾಗ್ತಾ ಇದೆ ಒಂದೇ ಸಮ ಹತ್ತಿ ಮೇಲೆ. ಸೊ ಈಗ ಫಸ್ಟ್ ಡ್ರಾಪ್ ಸಿಕ್ಕಿದೆ ಆಲ್ಟೋ ಕಾರಲ್ಲಿ, ಒಬ್ರು ಭಯ ನಿಲ್ಸಿದ್ರು. ಭಯ ಅಪ್ಪ ನಮ್ಮ ವಿನೋದ್ ಅಂತ ಅವ್ರ ಹೆಸರು. ಸೊ ಇವಾಗ ಅವ್ರು ನಮ್ಮನ್ನ ಕಾಡ್ದಾರಿಂದ ಆಚೆ ಬಂದ ತಕ್ಷಣ ಅಲ್ಲೇ ನಿಂತಿದ್ವಿ, ನೋಡಿದ್ರು. ನೋಡ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇವಾಗ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಡ್ತಾ ಇದ್ದಾರೆ ನಮ್ಮನ್ನ ಜೋಪ್ತವ್ರಿಗೂ. ಮತ್ತು ಆ ನಾಯಿಗೆ ನಾವು ಅಲ್ಲೇ ವಿದೆ ಹೇಳಬೇಕಾಗಿತ್ತು, ಯಾಕಂದರೆ ಅದನ್ನು ಕರ್ಕೊಂಡು ಬರೋಕೆ ಆಗ್ತಾ ಇರಲಿಲ್ಲ, ತುಂಬ ಬೇಜಾರಾಯ್ತು ಅದನ್ನು ನಮ್ಮನ್ನ ಅಲ್ಲಿವರೆಗೂ ಬಂತು ನಮ್ಮ ಜೊತೆ. ಸೊ ಇವತ್ತಿನ ಡೆಸ್ಟಿನೇಷನ್ನ ರೀಚ್ ಮಾಡ್ತಾ ಇದ್ದೀವಿ. ಎಂತ ಕಾಡಲ್ಲಿದ್ದೀವಿ ನೋಡ್ರಿ ನಾವು, ಸುತ್ತ ಫುಲ್ ಗಾರ್ಡ್ ಸೆಕ್ಷನ್ ಇದು. ಅವ್ರು ಯಾರೋ ಅಂಕಲ್ ಬೈದಾಕ್ಬಿಟ್ರು, ಯಾರೋ ನೀವು ನಡ್ಕೊಂಡು ಹೋಯ್ತಾ ಇದ್ದೀರಾ ಉತ್ತನ್ ಮಕ್ಕಳ, ನೀವು ಕಾಡಲ್ಲಿ ನಡ್ಕೊಂಡು ಬಂದಿದ್ದೀರಾ ಅಂತ. ಇಲ್ಲ ಬಾಯ್ ಈ ಥರ ಅಂತ ಹೇಳಿದ್ದಕ್ಕೆ. ಸೊ ಇವ್ರು ಕಾರ್ ಸಿಕ್ಕಿ ಇವಾಗ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಡೆಸ್ಟಿನೇಷನ್ ಚೋಕ್ತಾ, ಅಲ್ಲಿ ಹೋದ್ಮೇಲೆ ನೋಡಬೇಕು ಹೆಂಗಾಗುತ್ತೆ ಎಲ್ಲಿ ಸ್ಟೇ ಇವತ್ತು ಅಂತ. ಓಕೆ ಬಾಯ್. ಸೊ ಇವಾಗ ನಮ್ಮನ್ನ ಫೈನಲ್ ಆಗಿ ಭಯ ಚೋಪ್ತದವ್ರಿಗೂ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿತ್ತಂತೆ ಫಸ್ಟೇ ಹಿಂಗೆ ಸಿಗುತ್ತೆ ಅಂತ, ಯಾವುದಾದ್ರೂ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಪ್ರಯಾಣಿಕರು ಅಂತ. ಸೊ ಇವಾಗ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟು ಅವ್ರು ಹಂಗೆ ರಿವರ್ಸ್ ಹೋಗ್ತಾ ಇದ್ದಾರೆ ಬೇರೆ ಊರಿಗೆ ಹೋಗ್ಬೇಕಂತೆ ಅವರು. ಸೊ ಇವಾಗ ಇಲ್ಲಿಂದ ನಾವು ಚೋಪ್ತಲ್ಲಿ ಇವಾಗ ರೂಮ್ ಮಾಡಿ ಎಲ್ಲಾದರೂ ಸ್ಟೇ ಆಗ್ಬೇಕು ಇವತ್ತು. ಮತ್ತೆ ಇಲ್ಲೊಂದು ವಿಶೇಷ ನೋಡಪ್ಪ, ಯಾರೋ ಒಬ್ರು ಕನ್ನಡದವ್ರು ಸಿಕ್ಕವ್ರೆ ನಮ್ಗೆ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಸೂರತ್ ಸಿಂಗ್ ತನ್ವಾರ್. ಸೂರತ್ ಸಿಂಗ್, ನಂದು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಲ್ಲಿ ಅವರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರಂತೆ 16 ವರ್ಷದಿಂದ. ಕನ್ನಡದವ್ರು ಸಿಕ್ಕದೆ ನಮ್ಗೊಂದು ಖುಷಿಯಪ್ಪ. ಯಾವುದೋ ಭಂಡಾರಿ ಫಾಸ್ಟ್ ಫುಡ್ ಚೋಪ್ತ, ಯಾರಾದರೂ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಕನ್ನಡಿಗರಿದ್ದಾರೆ ಇಲ್ಲಿ ಚೋಪ್ತಾಲಿ, ಕರೆಕ್ಟಾಗಿ ಇವಾಗ ಚೋಪ್ತಾ ಎಂಟ್ರೆನ್ಸ್ ಅಲ್ಲಿ ಇದೀವಿ ನೋಡ್ಕೊಳ್ಳಿ ಫುಲ್ಲು. ಇಲ್ಲಿಂದ ಇವಾಗ ಮುಂದೆಗಡೆ ನೋಡ್ಬೇಕು ರೂಮು ಎಲ್ಲಿದೆ ಏನು ಅಂತ. ನಮ್ಗೆ ಇವ್ರು ಡ್ರಾಪ್ ಕೊಟ್ರಲ್ಲ ಅಣ್ಣ, ಆ ಅಣ್ಣಂದು ವಿಸಿಟಿಂಗ್ ಕಾರ್ಡ್ ಇದು. ಇದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅವ್ರ ಕ್ಯಾಂಪಿಂಗು ಹೈಕಿಂಗು ಟೆಂಟ್ಸ್ ಎಲ್ಲ ಇದೆ ಅವ್ರದ್ದು, ದಯವಿಟ್ಟು ಬಂದ ಯಾರಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಾನೆಲ್ ಹೆಸರು ಹೇಳಿದ್ರೆ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ತೋರಿಸಿ ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿರ್ತೀನಿ ನಾನು. ಹ್ಞೂ, ಓಕೆನಾ? ಇದೊಂದು ಸಪೋರ್ಟ್ ಮಾಡಿ. ಹ್ಞೂ, ಆಮೇಲೆ ಇಲ್ಲಿ ಇಡ್ಲಿ ದೋಸೆ ವಡೆ ಏನು ಬೇಕು ಎಲ್ಲ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ. ಇವಾಗ ಫಸ್ಟ್ ಖುಷಿ ಆಗೋಯ್ತು, ದೋಸೆ ತಿಂದು ಎಷ್ಟೋ ದಿನ ಆಗೋಯ್ತು. ಇಲ್ಲಿ ಸೆಟ್ ದೋಸೆ ಮೆಸೇಜ್ ದೋಸೆ ಎಲ್ಲ ಆಯ್ತಂತೆ. ರೂಮ್ ಮಾಡ್ಬಿಟ್ಟು ಬಂದು ಫುಲ್ಲು ದೋಸೆನೆ, ಯಪ್ಪ ಚಳಿ ನಡ್ಗಿಸ್ತೈತೆ. ಜರ್ಕಿನ್ ಎಲ್ಲ ವಾಪಸ್ ಎತ್ತಿಕ್ಕಿದ್ವಿ, ತಿರ್ಗಿ ಹಾಕೋಬೇಕಲ್ಲ ನಮ್ದು. ಸರಿಗೆ ಮಾತ್ರ ಚಳಿ ಹೊಡಿತೈತೆ ಇಲ್ಲಿ, ಎಷ್ಟು ಡಿಗ್ರಿ ಐತೆ ನೋಡ್ಕೊಂಡಿಲ್ಲ. ಸೊ ಎಷ್ಟನ ಇರಲಿ, ಆಮೇಲೆ ಫಸ್ಟ್ ಹಾಕೊಳೋಣ ಜರ್ಕಿನ್. ಇವಾಗ ಫಸ್ಟ್ ಹೋಗಿ ಯಾವ್ದಾನ ರೂಮ್ ಮಾಡಿಬಿಟ್ರೆ ಸಾಕಾಗಿದೆ. ರೂಮ್ ಅವ್ರನ್ನೂ ಆಗಲೇ ನೋಡಿ ಇಲ್ಲಿ ಹೋಗ್ತವ್ರೆ ಭಯ ಕರ್ಕೊಂಡು, ರೂಮ್ಗೂ ಆಲ್ರೆಡಿ ಮಾತಾಡ್ಸವ್ರೆ. ಸೊ ಈಗ ಹೋಗಿ ರೂಮ್ ಮಾಡಿ ಬಂದು ಊಟ ಮಾಡ್ತೀವಿ ಕೆಳಗಡೆ. ಫೈನಲಿ ಬಂದಿದ್ರು ನಾವು ಚೌಪ್ತಾದಲ್ಲಿ ರೂಮ್ ಮಾಡಿದ್ದೀವಿ. ರೂಮ್ ನೋಡಿದೆ ಇದು, ಅವ್ರು ಹೆಚ್ಚು ಕಡಿಮೆ 1000 ರೂಪಾಯಿ ಹೇಳಿದ್ರು. ನಾವು ಹಂಗೋ ಹಿಂಗೋ ಮಾತಾಡಿ ನಮ್ಮ ಸ್ಟೈಲಲ್ಲಿ 700 ರೂಪಾಯಿಗೆ ಇಳಿಸಿದ್ವಿ. 800 ರೂಪಾಯಿ ಮಾತಾಡೋರು ಲಾಸ್ಟ್ಗೆ, ಹಂಗೆ ಹಿಂಗೆ 100 ರೂಪಾಯಿ ಕಾಂಪ್ರಮೈಸ್ ಆದ್ವಿ. ಇಲ್ಲಿ ಏನಂದರೆ ಟ್ವಿಸ್ಟು, ಇಲ್ಲಿ ಕರೆಂಟೇ ಇಲ್ವಂತೆ, ಏರೋದಿಲ್ಲ ಎಲ್ಲೂ ಕರೆಂಟ್ ಇಲ್ವಂತೆ. ಯಾಕಂದರೆ ಸೋಲಾರ್ ಯೂಸ್ ಮಾಡ್ತೀವಿ, ಕರೆಂಟ್ ಲೈನೇ ಇಳಿದಿಲ್ವಂತೆ ಇಲ್ಲಿ. ಅದು ಲೈಟ್ ಬಂದು ಕರೆಂಟ್ ಬಂದುಬಿಟ್ಟು ಇವಾಗ ಸಂಜೆ 7ರಿಂದ ನೈಟ್ 12 ಗಂಟೆವರೆಗೂ ಅಷ್ಟೇ ಅಂತ ಇರೋದು, ಅದ್ರ ಮೇಲೆ ಕರೆಂಟೇ ಇರಲ್ವಂತೆ. ಅದನ್ನು ಚಾರ್ಜಿಂಗ್ ಹಾಕ್ಕೊಳಂಗಿದ್ರೆ ಅವಾಗ ಮಾತ್ರ ಹಾಕ್ಕೊಳ್ಳಿ, ಇನ್ನು ಅಂದರೆ ಕರೆಂಟ್ ಇರೋಲ್ಲ. ನಾನು ಫಸ್ಟೇ ಹೇಳ್ತೀನಿ ರೂಮ್ ಕೊಡೋಕೆ ಮುಂಚೆ ಅಂದರು. ಸರಿ ಓಕೆ ಅಂದ್ಬಿಟ್ಟು ಇವಾಗ ಒಂದು ಸಂದೀಪು ಎಲ್ಲ ಬರೀತವನೆ. ಸೊ ನೋಡಿ ನೋಡಿ ಇವರೇ ಸ್ವಲ್ಪ ನಾವು ಹೇಳಿದ್ವಿ ಬಾಯ್ ವಾಕಲ್ ಹೋಗ್ಬಿಡ್ತೀವಿ ಬಂದಿದ್ದೀವಿ ಹೇಳಿದ್ದಕ್ಕೆ. ಸೊ ಆಯಿತು ಪರವಾಗಿಲ್ಲ ಕೊಟ್ಟಿ ಸೇರೋಕ್ಕು, 700 ರೂಪಾಯಿ ಸಾಕು ಹಂಗೆ ಹಿಂಗೆ ಅಂದರು. ಸೊ ಹಿಂಗೆ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ನಮ್ಮದು ಇವಾಗೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಒಬ್ಬರು ಒಂದು ಹೋಟ್ಲ್ ಅಂತ ಇವಾಗ ಒಂದು ಸಂದೀಪ್ ಹೇಳಿರ್ಬೇಕು, ಅಲ್ಲಿ ದೋಸೆ ಮಾಡ್ತಿದ್ದಾರೆ ಅಂತ. ಫಸ್ಟ್ ಅಲ್ಲೋಗಿ ತಿನ್ಕೊಂಡು
ನೆಕ್ಸ್ಟ್ ಇರೋ ರೂಮ್ ಬರಬೇಕು. ಹೆವಿ ಅಂದರೆ ಹೆವಿ ಚಳಿ ಐತೆ ಗುರು, ಇಲ್ಲಿ ಬದ್ರಿನಲ್ಲಿ ಹೆವಿ ಚಳಿ ಐತೆ. ಇಲ್ಲಿ ನಮಗೆ ಕೆಳಗಡೆ ಫುಲ್ ಶೆಕೆ, ನಾವು ನಡ್ಕೊಂಬರ್ತಿದ್ವಲ್ಲ ಕಾಡ್ ರಸ್ತೆಯಲ್ಲಿ, ಹೆವಿ ಅಂದರೆ ಹೆವಿ ಶೆಕೆ ಇತ್ತು. ಇಲ್ಲಿಗೆ ಎಂಟರ್ ಆಗಿದ ತಕ್ಷಣ ಫುಲ್ ಅಂದರೆ ಫುಲ್ ಚಳಿ.